नमस्ते 24x7 कर्नाटक.com ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಶಶಾಂಕನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ ಅವರು ಇದೇ ಮೊದಲನೇ ಬಾರಿ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಒಂದು ತುಂಬಾನೇ ಒಂದು ಜನಸೇವೆ ಮಾಡಬೇಕು ಅನ್ಕೊಂಡಿ ಒಂದು ರಾಜಕೀಯ ಜೀವನಕ್ಕೆ ಬಂದಿರುವಂತದ್ದು ಸುಮಾರು 20 ವರ್ಷ ಕಾಲದಿಂದಲೂ ಸಹ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಜನಸೇವೆಯನ್ನು ಮಾಡುತ್ತಾ ಬಂದಿರುವಂತದ್ದು ಬನ್ನಿ ಅವರ ಜೊತೆ ಕುಳಿತು ಅವರ ಈ ಒಂದು ರಾಜಕೀಯ ಜೀವನದ ಬಗ್ಗೆ ಯಾವ ರೀತಿ ಈಗ ಅವರು ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ಕೊಂಡು ಬಂದಿರೋ ಅಂತ ತಿಳಿದುಕೊಳ್ಳೋಣ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಕೆ ಬಾಬು ಶೆಟ್ಟಿ ಕೆ ಬಾಬು ಶೆಟ್ಟಿ ಅಂತ ಹೇಳಿ ಸರ್ ಈಗ ನೀವು ಯಾವ ಕ್ಷೇತ್ರದಿಂದ ವಿಜೇತರಾಗಿರುವಂತ ಸರ್ ಈಗ ಉಡುಪಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಕಮ್ಮದಕೋಣೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಚುನಾಯಿತರಾಗಿದ್ದೀನಿ ಹೇಗೆ ಅನಿಸ್ತಿದೆ ಸರ್ ಈ ಒಂದು ರಾಜಕೀಯ ಜೀವನ ರಾಜಕೀಯ ಜೀವನದಲ್ಲಿ ಬಹುಶಃ ಇವತ್ತು ಪ್ರಾಮಾಣಿಕರಿಗೆ ಬಹಳ ಕಷ್ಟ ಅನಿಸ್ತಾ ಇದೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸುಮಾರು 30 ವರ್ಷಗಳ ಸೇವೆಯನ್ನ ವಿಜಯ ಬ್ಯಾಂಕ್ನಲ್ಲಿ ಮಾಡಿದಂತ ನಾನು ನನ್ನ ಪ್ರತಿ ಜೀವನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಮ್ಮದಕೋಣೆ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚುನಾವಣೆಗೆ ಸ್ಪರ್ಧಿಸಿ ಬಹಳ ಅಂದ್ರೆ ಜಿಲ್ಲೆಯಲ್ಲಿ ಅತ್ಯಧಿಕ ಜಿಲ್ಲಾ ಪಂಚಾಯತ್ ಸದಸ್ಯರು ಗೆದ್ದಂತ ಮತಗಳ ಪೈಕಿ ಸುಮಾರು 2200 ಮತಗಳ ಅಂತರದಿಂದ ನಾನು ಚುನಾಯಿತನಾಗಿದ್ದೇನೆ ನಾನು ಕಮ್ಮದಕೋಣೆ ಕ್ಷೇತ್ರದವನು ಅಲ್ಲದೆ ಇದ್ದರೂ ಸಹ ನಾನು ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಮತದಾರನಾಗಿದ್ದರೂ ಸಹ ಅಲ್ಲಿಯ ಜನರು ಬಹಳ ಅಭೂತಪೂರ್ವವಾಗಿ ನನಗೆ ಮತವನ್ನು ಕೊಟ್ಟು ಚುನಾಯಿಸಿದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಸುಮಾರು 20 ರಿಂದ 22 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ಇಲ್ಲೇ ಆಸುಪಾಸಿನಲ್ಲಿ ನಾನು ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡುತ್ತಿದ್ದು ಆ ಸಂದರ್ಭದಲ್ಲಿ ನಾನು ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದವರೊಟ್ಟಿಗೆ ಸೇರಿಕೊಂಡು ಜನರ ಕಷ್ಟ ಕಾರ್ಪಣೆಗಳನ್ನು ಅರಿತು ಕೆಲಸ ಮಾಡ್ತಾ ಇದ್ದೆ ನಾನು ಪಕ್ಷದಲ್ಲಿ ಸಕ್ರಿಯವಾಗಿ ಮಾಡ್ತಾ ಇರುವ ಕೆಲಸವನ್ನು ಗುರುತಿಸಿ ಪಕ್ಷದವರು ನನಗೆ ಟಿಕೆಟ್ ಅನ್ನು ಕೊಟ್ಟರು ಆ ಭಾಗದ ಜನರು ನನಗೆ ಅದೇ ರೀತಿಯಲ್ಲಿ ಮತವನ್ನು ಕೊಟ್ಟು ಬಹಳ ಅತ್ಯಧಿಕ ಬಹುಮತದಿಂದ ಚುನಾಯಿತನಾಗುವಂತೆ ಮಾಡಿದ್ದಾರೆ ಸದ್ಯ ಈಗ ನಾನು ಪ್ರಾಮಾಣಿಕವಾಗಿ ಪಕ್ಷದ ಹಿರಿಯರು ಮತ್ತು ನಮ್ಮ ಸಂಘದ ಪ್ರಮುಖರ ನಿರ್ದೇಶನದಂತೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಏನು ಮಾಡಬೇಕು ಎಷ್ಟು ಪ್ರಾಮಾಣಿಕತೆಯಿಂದ ಇರಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದೇನೆ ಬಹುಶಃ ಜನರಿಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೆ ಎಂಪಿಗಳಾದರೆ ಅವರಿಗೆ ಬಹುಶಃ ಸಣ್ಣ ಮಟ್ಟದ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ ಶಾಸಕರಿಗೂ ಸಾಧ್ಯ ಇಲ್ಲ ಆದರೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾದರೆ ಅವನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಶಾಸಕ ಒಬ್ಬ ಲೋಕಸಭಾ ಸದಸ್ಯ ಮಾಡೋದಕ್ಕಿಂತ ಹೆಚ್ಚಿನ ಕೆಲಸನ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ ಯಾಕಂತ ಹೇಳಿದರೆ ಸಾಮಾನ್ಯ ಜನರಿಗೆ ಕೆಲಸ ಆಗಬೇಕಾದಂಥದ್ದು ಇವತ್ತು ತಾಲೂಕು ಆಫೀಸ್ ಇರ್ಬೋದು ಅರಣ್ಯ ಇಲಾಖೆ ಕಚೇರಿ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಈ ಎಲ್ಲ ವ್ಯವಸ್ಥೆಗಳು ಭಾಳ ನಿಕಟವಾಗಿ ನಮಗೆ ಗೊತ್ತಿರ್ತದೆ ನಾವು ಜನಪ್ರತಿನಿಧಿ ಅನ್ನುವ ನೆಲೆಯಲ್ಲಿ ಅವರು ನಮಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಆ ಪ್ರಾಮುಖ್ಯತೆಯನ್ನು ನಾವು ದುರುಪಯೋಗ ಮಾಡಿಕೊಳ್ಳದೆ ಪ್ರಾಮಾಣಿಕವಾಗಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಸರಿಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಬೇಕಾದ್ರೆ ಏನು ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡುವಂತ ಸರಿಗೆ ನಾನು ವೃತ್ತಿ ಜೀವನದಲ್ಲಿದ್ದು ರಾಜಕೀಯ ದೂರಿನ ರೊಟ್ಟಿಗೆ ತಿರುಗ್ತಾ ಇರುವಾಗ ನಾನು ಕಂಡುಕೊಂಡದ್ದು ಏನಂತ ಹೇಳಿದ್ರೆ ಬಹುಶಃ 100ಕ್ಕೆ 90ರಷ್ಟು ಜನ ಪ್ರಾಮಾಣಿಕರಾಗಿಲ್ಲ ರಾಜಕೀಯದಲ್ಲಿ ಆ ಪ್ರಾಮಾಣಿಕತೆ ಬರಬೇಕಾದ್ರೆ ನಮ್ಮಂಥವರು ಬರಬೇಕು ಯಾಕಂತ ಹೇಳಿದ್ರೆ ಒಂದೇ ಒಂದು ಉದಾಹರಣೆಯನ್ನು ಹೇಳೋದಾದರೆ ಬಹುಶಃ ಒಬ್ಬ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮಾಡ್ತಾ ಇರುವಂಥ ಒಬ್ಬ ನೌಕರನಿಗೆ ಲಂಚ ತೆಗೆದುಕೊಡ್ತೇನೆ ಅಂತ ಹೇಳಿದ್ರು ಕೊಡೋರಿಲ್ಲ ಅಲ್ಲಿ ಕೆಲಸ ಮಾಡುವಾಗ ನಮಗೆ ನಿಸ್ವಾರ್ಥ ಸೇವೆ ಅಂದರೆ ಏನು ಅನ್ನೋದರ ಅರ್ಥ ಸರಿಯಾಗಿ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನಿಸ್ವಾರ್ಥ ಸೇವೆಯನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ರಾಜಕೀಯ ಸಕ್ರಿಯ ರಾಜಕೀಯಕ್ಕೆ ಬಂದಿದ್ದೇನೆ ಆ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಸರ್ ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಅಥವಾ ಈಗ ನಿಮ್ಮ ಹಿರಿಯರಾದಂತ ತಂದೆ ತಾಯಿ ಸಹೋದರರಾದ್ರೆ ಒಂದು ರಾಜಕೀಯ ಜೀವನದಲ್ಲಿ ನಮ್ಮ ಅಣ್ಣ ಸರ್ ರಾಜಕೀಯದಲ್ಲಿದ್ದಾರೆ ಸ್ಥಳೀಯವಾಗಿ ಸುಮಾರು 7 ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಒಂದು ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸುಮಾರು 25 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ನಾವು ಅಣ್ಣ ತಮ್ಮಂದಿರೊಟ್ಟಿಗೆ ನಮ್ಮದೇ ಆದ ಒಂದು ಗೇರುಬೀಜ ಕಾರ್ಖಾನೆಯನ್ನು ಹೊಂದಿ ಜನರ ಹತ್ರ ಬಹಳ ನಿಕಟ ಸಂಪರ್ಕ ಇಟ್ಕೊಂಡು ನಾವು ಉದ್ದಿಮೆಯನ್ನು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಜನರ ಸಂಪರ್ಕ ಸಹ ನಮ್ಗೆ ಇರುವುದರಿಂದ
ನಮಗೆ ಅದು ಪೂರ್ವಕವಾಗಿ ರಾಜಕೀಯಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಈ ಒಂದು ನಿಮಗೆ ಬರುವಂತ ಸೇರ್ಪಡೆ ಆಗುವಂತ ಕ್ಷೇತ್ರಗಳು ಯಾವ್ಯಾವ ಸರ್? ಎಷ್ಟು ಸೇರ್ಪಡೆ ಆಗುವಂತದ್ದು, ಎಷ್ಟು ಗ್ರಾಮಗಳು? ಆರು ಗ್ರಾಮಗಳು ಸೇರ್ಪಡೆ ಆಗ್ತಿವೆ ಕಮ್ಮದಕೋಣೆ ಜಿಲ್ಲಾ ಪಂಚಾಯತ್ನಲ್ಲಿ. ಕಮ್ಮದಕೋಣೆ, ಕಿರಿಮುಂಜೇಶ್ವರ, ನಾವುಂದ, ಮರವಂತೆ, ಪೇರೂರು ಮತ್ತು ನಾಡಗುಡ್ಡೆಗಿರಿ, ಈ ಆರು ಪಂಚಾಯತ್ಗಳು ಬರ್ತವೆ. ಸುಮಾರು 26,000 ಜನಸಂಖ್ಯೆ ಬರ್ತದೆ. ಸರ್, ಇಲ್ಲಿವರೆಗೂ ಯಾವ ರೀತಿ ಒಂದು ಸೇವೆಯನ್ನೆಲ್ಲ ಸಲ್ಲಿಸ್ತಾ ಬಂದ್ರಿ ಸರ್? ಈಗ ನಮ್ಮ BJP ರಾಷ್ಟ್ರೀಯ ಪಕ್ಷ ಆದ್ದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸ್ಥಾನೀಯ ಸಮಿತಿ ಅಂತ ಇದೆ. ಚುನಾಯಿತ ಪ್ರತಿನಿಧಿಗಳು ಪಂಚಾಯತ್ನಲ್ಲಿ ಅಧಿಕಾರದಲ್ಲಿ ಇರಲಿ ಇಲ್ಲೇ ಇರಲಿ, ಅಲ್ಲಿ ಸಕ್ರಿಯವಾದ ಸ್ಥಾನೀಯ ಸಮಿತಿಗಳಿರುವುದರಿಂದ ಈ ಅನುದಾನಗಳು ನಮಗೆ ಬಂದಾಗ ನಾವು ಆರು ಗ್ರಾಮ ಪಂಚಾಯತ್ಗಳಿಗೆ ಸರಿಯಾಗಿ ಒಂದು ಹಂಚುವಂಥ ವ್ಯವಸ್ಥೆಯನ್ನು ಮಾಡಿ ಆ ಸ್ಥಾನೀಯ ಸಮಿತಿಯ ಪ್ರಮುಖರ ಮುಖಾಂತರ ಅದನ್ನು ಆ ಕಾಮಗಾರಿಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ರಿಗೂ ಮುಟ್ಟುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ, ಒಂದು ಪಕ್ಷ ಸದೃಢವಾಗಿ ಬೆಳೆಯುತ್ತದೆ, ಇನ್ನೊಂದು ಕೆಲವು ವ್ಯಕ್ತಿಗಳಿಂದ ಕಾಮಗಾರಿ ಮಾಡಿಸಿದರೆ ಅಲ್ಲಿ ಅವ್ಯವಹಾರ ಆಗುವ ವ್ಯವಸ್ಥೆ ಜಾಸ್ತಿ. ಪಕ್ಷದ ವತಿಯಿಂದ ಎಲ್ಲರೂ ಸೇರಿ ಮಾಡುವಾಗ ಬಹುಶಃ ಅವರು ಕದ್ದಿನ ಕಣ್ಣನ್ನು ಇಟ್ಟು ಕಾಮಗಾರಿಗಳು ಒಂದು ಉತ್ತಮ ರೀತಿಯಲ್ಲಿ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾನು ಸಫಲನಾಗಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್, ಈಗ ಇನ್ನು ಮುಂದಿನ ಅವಧಿ ಇದೆ ಸರ್, ಈ ಒಂದು ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಿನ ಆದ್ಯತೆಗೆ ಯಾವುದ್ರ ಬಗ್ಗೆ ನೀಡಿ ಇನ್ನಷ್ಟೊಂದು ಸೇವೆಗಳನ್ನು ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಜಿಲ್ಲಾ ಪಂಚಾಯತ್ನಲ್ಲಿ ಅನುದಾನ ಭಾಳ ಕಡಿಮೆ ಜಿಲ್ಲಾ ಪಂಚಾಯತ್ಗೆ ಬರುವಂಥದ್ದು. ಯಾಕಂತ ಹೇಳಿದರೆ, ಈಗ ಕುಡಿಯುವ ನೀರಿನ ಯೋಜನೆಯಲ್ಲಿ ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನಗಳು ಜಿಲ್ಲಾ ಪಂಚಾಯತ್ಗೆ ಬರ್ತವೆ. ಅದನ್ನು ಬಿಟ್ಟರೆ 13ನೇ ಹಣಕಾಸು ಮತ್ತು 30-54 ಈ ಎರಡು ಹೆಡ್ಗಳಲ್ಲಿ ಅನುದಾನಗಳು ಬರ್ತವೆ. ಬಹುಶಃ ಅದರಲ್ಲಿ ಬರುವ ಅನುದಾನಗಳು ಭಾಳ ಕಡಿಮೆ. ವರ್ಷಕ್ಕೆ ರಸ್ತೆ ಕಟ್ಟಡಗಳಿಗೆ ಒಟ್ಟಿಗೆ ಸುಮಾರು 55-60 ಲಕ್ಷ ಬರ್ತದೆ. ವಾಟರ್ ಸಪ್ಲೈಯಲ್ಲಿ ಕುಡಿಯುವ ನೀರಿನ ಯೋಜನೆಯಲ್ಲಿ 1 ಕೋಟಿಯ ತನಕ ಬರ್ತದೆ. ಈ ಅನುದಾನಗಳನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮಗಿನ್ನು 1.5 ವರ್ಷಗಳ ಅವಧಿ ಇದೆ. ಬಹುಶಃ ಅನುದಾನದ ದೃಷ್ಟಿಯಲ್ಲಿ ಹೇಳೋದಾದರೆ ಇನ್ನು 1 ವರ್ಷ ಮಾತ್ರ ಅನುದಾನ ಸಿಗುವಂತಹ ವ್ಯವಸ್ಥೆ ಇದೆ. ಈ ಹಿಂದೆ ಯಾವ ರೀತಿಯಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೆವು ಅದೇ ರೀತಿಯಲ್ಲಿ ಮುಂದೆಯೂ ನಾನು ಮಾಡ್ಕೊಂಡು ಹೋಗ್ತೇನೆ ಅನ್ನೋ. ಸರ್, ಈಗ ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ಹಿಂದುತ್ವ ಮತ್ತು ಪಕ್ಷದ ಮೇಲಿರುವ ಪ್ರೀತಿ ಇದೆರಡೇ ನನಗೆ ಕಾರಣ. ಬಿಟ್ಟರೆ ಇನ್ನು ನೀವು ರಾಜಕೀಯಕ್ಕೆ ಬರೀ ಎಂದು ಬನ್ನಿ ಅಂತ ಕರೆದವ್ರು ನಮ್ಗೆ ಯಾರೂ ಇಲ್ಲ. ನಾವಾಗೇ ನಾವು ರಾಜಕೀಯಕ್ಕೆ ಬಂದ ಬಿಟ್ಟರೆ ನೀವು ಅದು ಮಾಡಿ ಇದು ಮಾಡಿ ಅಂತ ನಮ್ಗೆ ಹೇಳಿದವ್ರು ಯಾರಿಲ್ಲ. ಆದರೂ ಸಹ ನಮಗೆ ನಾವು ಮೊದಲಿಂದಲೂ ಕಾಂಗ್ರೆಸ್ನ ವಿರೋಧ ಮಾಡ್ತಾ ಬಂದವರು. ಆ ಕಾಂಗ್ರೆಸ್ ವಿರೋಧಿ ಸಂಸ್ಕೃತಿಯಲ್ಲಿರುವಾಗ ನಮ್ಮ ಆಯ್ಕೆ BJP ಆಗಿತ್ತು. ಹಾಗಾಗಿ ನಾವು BJPಯಲ್ಲಿ ಕೆಲಸ ಮಾಡ್ತೀವಿ. ಸರ್, ಈಗ ಪ್ರತಿಯೊಬ್ಬರು ಸಹ ನಿಮ್ಮ ಈಗ ಏನು ನಿಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂತಹ ಕೆಲಸ ಕಾರ್ಯಗಳು ಸಹ ಇರುತ್ತದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಈಗ ಮಾಡಿಸ್ಬೇಕು ಅಂತ ಕನಸೇನೋ ಕಂಡಿರುವಂತ ಸರ್? ಈಗ ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು ಆ ಕಾರ್ಯಕ್ರಮಗಳ ಬಗ್ಗೆ ಸಾಮಾನ್ಯ ಸಭೆಗಳಿಗೆ ಮತ್ತು ವಿಶೇಷ ಸಭೆಗಳಿಗೆ ಹೋದಾಗ ಪ್ರಸ್ತಾವನೆಯನ್ನು ಮಾಡಿ ಏನೇನು ಹೊಸ ಕಾರ್ಯಕ್ರಮಗಳಿವೆ ಅನ್ನೋದನ್ನು ತಿಳಿದುಕೊಂಡು ಅದನ್ನು ಸಾಧ್ಯವಾದಷ್ಟು ನಮ್ಮ ಜಿಲ್ಲಾ ಪಂಚಾಯತ್ ಏರಿಕೆ ಬರುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಿದ್ದೇನೆ. ಸರ್, ಈಗ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಂಡಿರುವಂಥ? ರೋಟರಿ ಕ್ಲಬ್ನಲ್ಲಿ ಸುಮಾರು 25 ವರ್ಷದಿಂದ ರೋಟರಿ ಕ್ಲಬ್ನಲ್ಲಿ ಅಧ್ಯಕ್ಷನಾಗಿದ್ದೆ ನಾನು ಹಿಂದೆ, ಮತ್ತು ಸಕ್ರಿಯವಾಗಿದ್ದೇನೆ. ಸ್ಥಳೀಯವಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೇನೆ. ಸರ್, ಖಂಡಿತವಾಗ್ಲಿ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಕಾರಣ ಅಂತ ಇದೇ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಪ್ರೀತಿ ವಿಶ್ವಾಸದಿಂದ ತಮ್ಮ ಮೌಲ್ಯವಾದ ಮತದಿಂದ ಇವತ್ತು ನೀವು ಒಂದು ಸ್ಥಾನಕ್ಕೆ ಬಂದಿದ್ದೀರಾ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲ ಜನತೆಗಳು ಏನೋ ಒಂದು ಸಿನಿಮಾತಿಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಮುಗಿದ ನಂತರವೂ ಸಹ ಅವರು ನನ್ನನ್ನು ಕರೆದು ಮಾತಾಡಿಸುವಂತ ವ್ಯವಸ್ಥೆಯನ್ನು ನಾನು ಇಟ್ಕೊಳ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡುವಂಥದ್ದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಅವರು ಯಾವ ರೀತಿ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಸಂಪೂರ್ಣವಾಗಿ ಅವರು ನಿಮಗೆ ದೊರಕಬೇಕಾದಂತ ಒಂದು ಮೂಲಭೂತಗಳ ಸೌಕರ್ಯಗಳ ಬಗ್ಗೆ ತುಂಬಾನೇ ಒಂದು ಆದ್ಯತೆಯನ್ನು ನೀಡಿ ಒಂದು ಅನುಕೂಲತೆಗಳನ್ನ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಆದರೆ ಅವರಿಗೆ ಬರುತ್ತಿರುವಂತಹ ಅನುದಾನ ತುಂಬಾನೇ ಕಡಿತವಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗಳು ಇನ್ನಷ್ಟು ಅವರು ಆಸೆ ಆಕಾಂಕ್ಷೆಯಿಂದ ಪಡೆದಂತ ಒಂದು ಅಭಿವೃದ್ಧಿಗಳನ್ನು ಹೆಚ್ಚು ಪಡಿಸಲು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರದಿಂದ ಇನ್ನಷ್ಟು ಒಂದು ಹೆಚ್ಚಳವಾಗಿ ಒಂದು ಅನುದಾನಗಳೆಲ್ಲ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಇನ್ನಷ್ಟು ಒಂದು ಅಭಿವೃದ್ಧಿಗೊಳಿಸಿ ಒಂದು ಸುವರ್ಣವಾದ ಒಂದು ಗ್ರಾಮವನ್ನಾಗಿ ಪರಿವರ್ತನೆಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಿಂದ ಬಂದಿರುವಂತದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು.
ಧನ್ಯವಾದಗಳು ಸರ್. ಥ್ಯಾಂಕ್ ಯು.